Radha Ramana. ನಾನು ಈ ವಿಷಯ ನಿಮಗೆ ಹೇಳಲೇಬಾರ್ದಿತ್ತು. ಈ ವಿಷಯ ಇಲ್ಲೇ ಬಿಟ್ಬಿಡಿ. ಗಂಗಾ, ನೀ ಹೋಗಿ ನಿನ್ ಕೆಲಸ ನೋಡ್ಕೊ. ಇದ್ರ ಬಗ್ಗೆ ಏನು ಮಾತಾಡೋದ್ ಬೇಡ ಆಯ್ತಾ? ಓ, ಹಾಗಾದ್ರೆ ಅವರಿಬ್ರು ಜೊತೆಲೇ ಇರ್ಲ? ಇರ್ಲೇ ಬಿಡಿ. ಹೇಗೂ ಜೊತೆಗೆ ಕಾರಲ್ಲಿ ಹೋಗ್ತಾರೆ, ಆಫೀಸ್ನಲ್ಲಿ ಜೊತೆಗೆ ಇರ್ತಾರೆ, ಆಮೇಲೆ ನಿಮ್ ಫೋನ್ ಬಂದ್ರು ಎತ್ತಲ್ಲ. ಗಂಗಾ, ಏನ್ ಈ ತರ ಎಲ್ಲ ಮಾತಾಡ್ತೀಯಾ? ಸುಮ್ನೆ ಇರು. ಮತ್ತೆ ನೀವೇ ಹೇಳಿ, ಏನ್ ಮಾಡ್ಲಿ? ಈಗೇನು, ದೀಪಿಕಾ ರಮಣ್ಣನ ಜೊತೆ ಓಡಾಡ್ಬಾರ್ದು, ಅದನ್ನ ತಪ್ಪಿಸ್ಲ? ನಾನೇನು ಹೇಳಲ್ಲ, ನೀ ಏನ್ ಬೇಕಾದ್ರೂ ಮಾಡ್ಕೊ. ಆಯ್ತು ಬಿಡಿ, ನಾನೇ ಎಲ್ಲ ನೋಡ್ಕೋತೀನಿ. ಗಂಗಾ, ಗಂಗಾ ನಿತ್ಕೋ, ಗಂಗಾ. ಅದ್ಗೆ ಏನಾಗಿದೆ, ಏನ್ ಸಮಾಚಾರ? ಮೊದ್ಲು ಅಣ್ಣ ಪೇಷಂಟ್ ಆಗಿದ್ದ, ಈಗ ನೀವು ಪೇಷಂಟ? ನನಗೇನಾಗಿದೆ? ಇನ್ನೇನಾಗಿದೆ, ಜಲಸ್ ಫೀಲ್ ಆಗಿದೆ. ಇಷ್ಟ ದಿನ ಅಣ್ಣ ಮಾತ್ರ ಪೇಚಾಡ್ತಿದ್ದ, ಈಗ ನಿಮಗೂ ಈ ರೀತಿ ಆಗಿರೋದ್ ನೋಡಿ ಮಜಾ ಬರ್ತಿದೆ. ಅದೇ, ನನಗೂ ಅರ್ಥ ಆಗ್ತಿಲ್ಲ, ಏನೋ ಮಾಡ್ತೀನಿ ಅಂದ್ರು ಕಾಣ್ತಾನೆ ಇಲ್ಲ. ಇಲ್ಲೇ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ರಮಣ್, ಲೇಟ್ ಆಗ್ತಿದೆ, ಹೊರಡೋಣವಾ? ಯಾ, ಶೋರ್, ಲೆಟ್ಸ್ ಗೋ. ಗಂಗಾ, ಏನೇ ಮಾಡಿದೆ? ಅಯ್ಯೋ, ನೀವು ಸ್ವಲ್ಪ ಸುಮ್ಮನೆ ಇರಿ, ನಿಮ್ಗೆ ಗೊತ್ತಾಗುತ್ತೆ. ನೋಡ್ರಪ್ಪ, ನಮ್ದು ಹೊಸ ಪ್ರಾಜೆಕ್ಟ್ ಓಕೆ ಆಯ್ತು ಅಂದ್ರೆ ನಮ್ ಲೈಫೇ ಚೇಂಜ್. ಹೌದು ಕಣ್ರ, ಆಕ್ಚುಲಿ ನಾನು ಅದೇ ಹೋಪಲ್ಲೇ ಇದ್ದೀನಿ. ಈ ಪ್ರಾಜೆಕ್ಟ್ ಏನಾದರೂ ಓಕೆ ಆಯ್ತು ಅಂದ್ರೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ, ಮನೇಲಿ ಬೇರೆ ಬೇಜಾನ್ ಪ್ರಾಬ್ಲಮ್ಸ್ಗಳಿದೆ. ನಿನ್ನೆಂಥ ಸಾವು ಮಾರಾಯ, ಯಾವಾಗ ನೋಡಿದ್ರು ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ.